ಮುಖ್ಯಮಂತ್ರಿಗಳು ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿಜಿ ಅವರನ್ನ ಈ ದೀಪಾವಳಿಯ ಶುಭ ಸಂದರ್ಭದಲ್ಲಿ ಅವರನ್ನ ಭೇಟಿ ಮಾಡಿ ಅವರ ಆಶೀರ್ವಾದವನ್ನ ಮತ್ತು ಅವರ ಮಾರ್ಗದರ್ಶನವನ್ನು ಸದಾ ಇರಬೇಕು ಅಂತೇಳಿ ಅವರಲ್ಲಿ ನಾನು ಪ್ರಾರ್ಥನೆ ಮಾಡಿದ್ದೇನೆ. ಬಹಳ ಸಂತೋಷಪಟ್ಟರು. ಅಂತಿಮವಾಗಿ ನಮ್ಮ ರಾಷ್ಟ್ರೀಯ ನಾಯಕರು ಅತ್ಯುತ್ತಮ ನಿರ್ಣಯವನ್ನು ಮಾಡಿದ್ದಾರೆ. ರಾಜ್ಯದ ಅಧ್ಯಕ್ಷನಾಗಿ ನಿನ್ನ ನೇಮಕ ಮಾಡೋದ್ರಿಂದ ರಾಜ್ಯಕ್ಕೆ ರಾಜ್ಯ ಬಿಜೆಪಿಗೆ ಒಂದು ದೊಡ್ಡ ಶಕ್ತಿ ಬಂದಂತಾಗಿದೆ ಅಂತೇಳಿ ಒಳ್ಳೆ ಮಾತುಗಳನ್ನು ಆಡಿದ್ದಾರೆ. ಸದಾ ನಿನ್ನ ಜೊತೆಲಿ ಇರ್ತೇನೆ ನಾನಷ್ಟೆಲ್ಲ, ನಮ್ಮೆಲ್ಲ ಹಿರಿಯರು ಕೂಡ ನಿನ್ನ ಜೊತೆಯಲ್ಲಿ ಸಹಕಾರವನ್ನು ಕೊಡ್ತೇವೆ, ಮಾರ್ಗದರ್ಶನ ನೀಡ್ತೇವೆ ಅನ್ನುವ ಒಳ್ಳೆ ಮಾತುಗಳನ್ನು ಆಡಿದ್ದಾರೆ. ಜೊತೆ ಜೊತೆಗೆ ಮತ್ತೊಂದು ಸಂಗತಿ ನಾವು ಹೇಳಿದ್ದಾರೆ, ಮುಂದಿನ ಲೋಕಸಭಾ ಚುನಾವಣೆ ನಮ್ಮ ಭವಿಷ್ಯ ಅಲ್ಲ, ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಚುನಾವಣೆಯನ್ನು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಎದುರಿಸಬೇಕಾಗಿದೆ. ಹಾಗಾಗಿ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿ ಪಕ್ಷಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸ ನಿನ್ನ ನೇತೃತ್ವದಲ್ಲಿ ಮಾಡೋಣ ಅನ್ನೋ ಮಾತನ್ನು ಮಾನ್ಯ ಬಸವರಾಜ ಬೊಮ್ಮಾಯಿಜಿಯವರು ಹೇಳಿದ್ದಾರೆ. ಆಯಿತು, ನಾಡಿದ್ದು ಬುಧವಾರ 15ನೇ ತಾರೀಕು ಜವಾಬ್ದಾರಿಯನ್ನು ಸ್ವೀಕಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಾವು ಬಂದು ಆಶೀರ್ವಾದ ಮಾಡಬೇಕು ಅಂತೇಳಿ ಮನವಿಯನ್ನು ಮಾಡಿದ್ದೇನೆ. ಸಾಧ್ಯ ಆದಷ್ಟು ಬರ್ತೇನೆ ಅಂತಲೂ ಕೂಡ ಅವ್ರು ಹೇಳಿದ್ದಾರೆ. ಧನ್ಯವಾದ. ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರನ್ನ ಇವತ್ತು ಭೇಟಿ ಮಾಡಿ ದೀಪಾವಳಿ ಶುಭಾಶಯಗಳನ್ನು ಕೋರಿ ಅವರ ಆಶೀರ್ವಾದನ ಕೂಡ ಪಡೆದುಕೊಂಡು ಹೋಗೋಕ್ಕೋಸ್ಕರ ಅದು ಬಂದಿರತಕ್ಕಂಥದ್ದು. ಭಾಳ ಹೆಮ್ಮೆ ಪಟ್ಟರು, ಯಾಕೆಂದರೆ ಒಂದು ನಿಮ್ಮದೊಂದು ರಾಷ್ಟ್ರೀಯ ಪಕ್ಷ, ಇಷ್ಟು ದೊಡ್ಡ ರಾಷ್ಟ್ರೀಯ ಪಕ್ಷದಲ್ಲಿ ಇಂಥ ಚಿಕ್ಕ ವಯಸ್ಸಿಗೆ ಇಷ್ಟು ದೊಡ್ಡ ಜವಾಬ್ದಾರಿ, ಪ್ರಧಾನಮಂತ್ರಿಗಳು ಎಲ್ಲ ಹಿರಿಯರು ನಿಮಗೆ ಆಶೀರ್ವಾದ ಮಾಡಿದರೆ ಎಷ್ಟು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಮತ್ತು ಯಡಿಯೂರಪ್ಪನವರು, ನಿಮ್ಮ ತಂದೆಯವರು ಯಾವ ರೀತಿ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ರಾಜ್ಯದಂಥ ಪ್ರವಾಸ ಮಾಡಿ ಸಂಘಟನೆಗೆ ಶಕ್ತಿಯನ್ನು ತುಂಬಿದ್ರು, ನೀನು ಕೂಡ ಅದರಲ್ಲಿ ಯಶಸ್ವಿ ಆಗ್ತಾ ನೀನು ಆ ದಿಕ್ಕ ಸಾಗಬೇಕು ಅಂಥೇಳಿ ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಮುಂದಿನ ಲೋಕಸಭಾ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಇಬ್ಬರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಯಾವುದೇ ಗೊಂದಲಕ್ಕೆ ಅವಕಾಶವನ್ನು ಎಡೆ ಮಾಡಿಕೊಡದೇನೆ ಏನೇ ಸಮಸ್ಯೆ ಇದ್ದರೂ ಕೂಡ ಅದನ್ನು ಬಗೆಹರಿಸ್ಕೊಂಡು ನಮ್ಮ ಗುರಿ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನವನ್ನು ಗೆಲ್ಲಬೇಕು. ಈ ದೇಶದ ಭವಿಷ್ಯದ ಚುನಾವಣೆ, ಹಾಗಾಗಿ ಏನೇ ವ್ಯತ್ಯಾಸಗಳು ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರು ಕೂಡ ಅದನ್ನು ಸರಿ ಮಾಡಿಕೊಂಡು ಮುಂದೆ ಹೋಗ್ಬೇಕು. ನೀವುಗಳು ಯುವಕರು ಹೆಚ್ಚೆಚ್ಚು ಮುಂದೆ ಬರಬೇಕು ಅಂತೇಳಿ ಕೂಡ ಆಶೀರ್ವಾದ ಮಾಡಿದ್ದಾರೆ. ತುಂಬ ಸಂತೋಷ ಆಯಿತು. ಮಾಜಿ ಪ್ರಧಾನಮಂತ್ರಿಗಳು ಅವ್ರ ಬಗ್ಗೆ ನಾನೇನು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಇವತ್ತು ಕೂಡ ಅವರು ಸಕ್ರಿಯ ರಾಜಕಾರಣದಲ್ಲಿ ಇಲ್ಲದೇ ಇದ್ರೂ ಸಹ ರಾಜ್ಯದ ಮತ್ತು ದೇಶದ ಆಗುಹೋಗುಗಳ ಬಗ್ಗೆ ಅವರ ಚಿಂತನೆಗಳು ನಿಜವಾಗ್ಲೂ ಕೂಡ ನಮಗೆ ದೊಡ್ಡ ಪ್ರೇರಣೆ ಮತ್ತು ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದೆ ಅಂತ ಹೇಳಿ ಈ ಸಂದರ್ಭ ಹೇಳೋಕೆ ನಮ್ಗೆ ತುಂಬ ಸಂತೋಷ ಮತ್ತು ಹೆಮ್ಮೆ ಆಗ್ತದೆ. ಸರ್, ಏನೋ ಸಲಹೆ ಕೊಟ್ಟರು, ಸುದೀರ್ಘ ಒಂದು 20 ನಿಮಿಷ ಮಾತಾಡಿದ್ರಿ. ಅವರ ಹೋರಾಟದ ದಿನಗಳನ್ನು ಅವ್ರು ನೆನ್ಪಾಡ್ಕೊಳ್ತಾ ಇದ್ರು, ಜೊತೆಗೆ ತಂದೆಯವರ ಹೋರಾಟದನ್ನು ಕೂಡ ನೆನ್ಪು ಮಾಡಿಕೊಂಡ್ರು. ಹಾಗಾಗಿ ಇವತ್ತು ಪಾದಯಾತ್ರೆಗಳು, ಒಂದು ರಾಜ್ಯದಲ್ಲಿ ಪಾದಯಾತ್ರೆ ಅಂತ ಹೇಳಿದ್ರೆ ಅಥವಾ ಹೋರಾಟ ಅಂತ ನೆನಪಾದ್ರೆ ಹೋರಾಟ ಅಂತ ಹೇಳಿದ್ರೆ ನೆನಪಾಗ್ತಕ್ಕಂಥದ್ದು ಎರಡೇ ಹೆಸರು, ಒಂದು ಮಾನ್ಯ ದೇವೇಗೌಡಜಿಯವರು, ಮತ್ತೊಂದು ಸನ್ಮಾನ್ಯ BS ಯಡಿಯೂರಪ್ಪನವರು. ಅದನ್ನು ಕೂಡ ಅವ್ರು ನೆನಪು ಮಾಡಿಕೊಂಡ್ರು. ತುಂಬ ಸಂತೋಷ ಆಗಿದೆ. ಅವರ ಸಂತೋಷದಿಂದ ಅವರ ಸಲಹೆಗಳನ್ನು ನಾನು ಕೂಡ ನನ್ನ ಅಳವಡಿಸ್ಕೊಂಡು ಪಕ್ಷದ ಹಿತದೃಷ್ಟಿಯಿಂದ ನಾನಾಗಲಿ ಕುಮಾರಸ್ವಾಮಿ ಅವರ ಸಲಹೆಯನ್ನು ತೆಗೆದುಕೊಂಡು ಇವತ್ತು ಪ್ರಜ್ವಲ್ ಅವರು ಕೂಡ ಇದ್ದಾರೆ ನಮ್ಮ ಜೊತೆಯಲ್ಲಿ, ಎಲ್ಲರೂ ಕೂಡ ಇವತ್ತು ಒಗ್ಗಟ್ಟಾಗಿ ನುಗ್ಗಿ ಕೆಲಸವನ್ನು ಮಾಡ್ತಾರೆ.
ದೇವಿಗೆ ಹೋಗಿದ್ರಲ್ಲ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಮತ್ತೊಂದು ಸಲ ಹೋಗ್ಬೇಕು ಒಟ್ಟಾಗಿ ಹೋಗ್ಬೇಕು ಅಂತ ಹೇಳಿದ್ರೆ ದೇವೇಗೌಡರು ಇಲ್ಲಪ್ಪ ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ ಧನ್ಯವಾದ. ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.